ಲವ್, ನಿಜವಾದ ಪ್ರೀತಿ. ಎಲ್ಲೈತ್ ನಿಜವಾದ ಪ್ರೀತಿ? ಒಕ್ಕಳು ಎಡ್ಸಕ್ ಹೋಗೈತೆ. ಈ ನಿಜವಾದ ಪ್ರೀತಿ ಏನಾಗೈತಿ? ಏಡ್ಸ್ ಬಂದ ಸತ್ತೋಗೈತಿ, ತೆಗ್ಗು ತೋಡಿ ಮಣ್ಣು ಮುಚ್ಚಿ ಹರ ಹಾಕಿ ಬಂದಿವಿ. ಈ ಲವ್ ಒಳಗ ಮುಖ ನೋಡಿ ಲವ್ ಆಗಲ್ಲಂತ, ಮನಸ್ಸು ನೋಡಿ ಲವ್ ಆಗತ್ತಂತ. ಆ ಮನಸ್ಸೊಳಗ ಪ್ರೀತಿ ಇರ್ಬೇಕಂತ, ಪ್ರೀತಿಗಿಂತ ಜಾಸ್ತಿ ರೊಕ್ಕ ಇರ್ಬೇಕಂತ. ಈ 17-18 ವಯಸ್ಸಿನ ಹುಡುಗರಿಗೆ ಕಾಲೇಜ್ ಮೆಟ್ಲೇರಿದ್ರೆ ಸಾಕ, ಚಲೋ ಆಗುತ್ತೆ ಅವ್ರದ್ದು ಹೋಳಿ ಹುಣ್ಣಿ. ಅಟ್ರಾಕ್ಷನ್, ಲವ್ಡ್ ಲವ್ ಅಟ್ ಫಸ್ಟ್ ಸೈಟ್, ಕ್ರಶ್. ಅದೇ ಈ ಕೆಲಸನ 23-24 ವಯಸ್ಸಿನ ಹುಡುಗರು ಮಾಡಿದ್ರೆ ಮಾಡ್ತಾರ? ಇಲ್ಲ, ಅವ್ರು ಮೆಚೂರ್ಡ್ ಇರ್ತಾರ, ಅವ್ರಿಗೆ ಗೊತ್ತ ಮನ್ಯಾಗ ಕಾಲ್ಮರೇಟ ಹಾರಿಸ್ತಾರ ಅಂತ. ಇವ್ರಿಗೆ ಗೊತ್ತ, ಆದ್ರೂ ಇವ್ರು ಒಣ ತಿಂಡಿ ಜಾಸ್ತಿನೇ ಇರ್ತಾವ. ಬೈ, ಲವ್ ಮಾಡಿರುವಂತ ಹುಡುಗಿನ ಮದ್ವೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಅಪ್ಪ ಅಮ್ಮಗ ಒಪ್ಪಿಸ್ಬೇಕ, ಇಲ್ಲ ಮದುವೆಗ ಮುಂಚೆ ಅಪ್ಪ ಅಮ್ಮ ಆಗ್ಬೇಕ. ಒಂದಿಷ್ಟು ಮಂದಿ ಹುಡುಗಿಯನ್ನ ಪಟಾಯಿಸಕಂತ ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರ. ಇವ್ರ ಹೆಂಗಂದ್ರ ಬೆಂಕಿ ಬೆಂಕಿ ಫಿಗರ್ಗಳನ್ನ ಲೈನ್ ಹಾಕಕ್ ಹೋಗ್ತಾರ, ಅವ್ರು ಬೀಳಂಗಿಲ್ಲ ಅಂತ ಗೊತ್ತ, ಅಕಸ್ಮಾತ್ ಬಿದ್ರು ಅವ್ರನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗತ್ತ ಅಂತಂದ ಸೈಡ್ ಆಗ್ಬಿಡ್ತಾರ. ಎವರೆಸ್ಟ್ ಫಿಗರ್ಗಳು ನೋಡಕ್ ಸ್ಟಾರ್ಟ್ ಮಾಡ್ತಾರ, ಅವ್ರು ಬಿದ್ದಿಲ್ಲ ಅಂದ್ರು ಲಾಸ್ಟಿಗೆ ಹುಡುಗ ಹೆಂಗಿದ್ರ ಏನ ಒಟ್ನಲ್ಲಿ ಬಿದ್ರೆ ಸಾಕ ಅನ್ನೋರ್ ಲೆಕ್ಕಕ್ಕೆ ಬರ್ಗೆಟ್ ಬಿಡ್ತಾರ. ಹಂಗೋ ಹಿಂಗೋ ಹೆಂಗೋ ಮಾಡಿ ಒಂದ್ ಹುಡುಗಿನ ಪಟಾಯಿಸಿದ್ರ ಅಕ್ಕಿಗೊಬ್ಬವ ಬೆಸ್ಟ್ ಫ್ರೆಂಡ್ ಇರ್ತಾನ, ಸಂತೂರ್ ಸಾಬೂನ್ ಜೊತೆ ಚಮಚ ಫ್ರೀ ಕೊಟ್ಟಂಗ. ಈ ಬೆಸ್ಟ್ ಈಸು, ಜಸ್ಟ್ ಫ್ರೆಂಡು, ಬೆಸ್ಟ್ ಫ್ರೆಂಡು, ಫೇಕ್ ಲವ್, ಟೈಮ್ ಪಾಸ್ ಮಾಡೋರೆಲ್ಲ ಸೇರ್ಕೊಂಡ ಈ ಟ್ರೂ ಲವ್ ಅನ್ನೋದನ್ನ ಜೀವಂತ ಸಮಾಧಿ ಮಾಡಿಬಿಟ್ಟಾರ. ನಾವು ಸಣ್ಣವರಿದ್ದಾಗೆಲ್ಲ ಇತ್ತು, ಲವ್ ಮಾಡಿ ಮದುವೆ ಆಗಿಲ್ಲ ಅಂದ್ರೆ ಓಡಿ ಹೋಗುದ, ಏನ್ ಹಾಕೊಂಡು ಸತ್ತೋಗೋದು, ಪಿನಾಯಿಲ್ ಕುಡ್ದ, ಟಾಯ್ಲೆಟ್ ತೊಳೆಯೋ ಹಾರ್ಪಿಕ್ ಕುಡ್ದ, ಚಪ್ರಿಗಳನ್ ಕೈ ಕೊಯ್ಕೊಂಡ, ಕೈ ಯಾಕ ಸೀದಾ ಕುತ್ತಿಗೆನ ಕೊಯ್ಕೊಂಡ್ಬಿಟ್ರೆ ನಿಮ್ಮ ಅವ್ರ ಕಡೆ ಕೈ ಕೊಯ್ಕೊಂಡ್ರ ಬರ್ತೈತಿ ರಕ್ತ. ಈ ಕಲಿಯುಗದಾಗ ಸಿಗಂಗಿಲ್ಲ ನಿಮಗ ಟ್ರೂ ಲವ್ ಮಾಡು ಭಕ್ತ. ಭಯ್, ನಾನು ಅರೇಂಜ್ ಮ್ಯಾರೇಜ್ ಆಗ್ತೇನೆ. ಬೇಡ, ಹಾಳಾಗೋಕ್ಕಿ ನಿಂಗ. ಇಲ್ಲೂವರೆಗೂ ಒಂದು ಹುಡುಗಿನೂ ಬಿದ್ದಿಲ್ಲ, ಸಿಂಗಲ್ ಆಗೇ ಸಹಾಯಕತಿ. ನಾಳೆ ನೀನು ಮದುವೆ ಆಗೋ ಹುಡುಗಿ ಸಿಂಗಲ್ ಇದ್ಲ ಅನ್ನೋದು ಏನು ಗ್ಯಾರಂಟಿ? ನೀ ಕೇಳ್ತಿ, ನೀವ್ ಯಾರನ್ನ ಲವ್ ಮಾಡಿಲ್ಲೇನ್ರಿ ಅಂತ? ನಾನು ಮಾಡಿಲ್ರಿ, ನನ್ನ ಜೀವನದಾಗ ಒಂದು ಹುಡುಗನ ಕನ್ನ ಎತ್ ನೋಡಿಲ್ರಿ ಅಂತ ಡೌ ಹೋಗಿದ್ದಾರ. ಹೆಂಗ್ ಗೊತ್ತಾಗತ್ತ ಆಕಿ ಲವ್ ಮಾಡಿಲ್ಲ ಅಂತ? ಅದು ನಿನ್ ಫಸ್ಟ್ ನೈಟ್ ದಿನ ಗೊತ್ತಾಗತ್ತ. ಈ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಇರೋದ ಎರಡೇ ವ್ಯತ್ಯಾಸ. ಈ ಲವ್ ಮ್ಯಾರೇಜ್ ಒಳಗ ಅವ್ರ ಹುಡುಗಿನ ಅವರೇ ಮದುವೆ ಆಕ್ಕಾರ, ಅರೇಂಜ್ ಮ್ಯಾರೇಜ್ ಒಳಗ ಯಾರ್ದೋ ಹುಡುಗಿನ ಯಾರೋ ಮದುವೆ ಆಗ್ತಾರ. ಯಾರ್ದೋ ಹುಡುಗಿ ಎಲ್ಲೋ ಜಾತ್ರಿ. ಈ ಹುಡುಗಿಯರೇ ಆಗ್ಲಿ ಹುಡುಗರೇ ಆಗ್ಲಿ ಲವ್ ಮಾಡಿದ್ಮೇಲೆ ಮದುವೆ ಆಗಕ್ಕಾಗಲ್ಲ ಅಂತ ಇಬ್ರಿಗೆ ಗೊತ್ತಿರುತ್ತ, ಆದ್ರೂ ಇಬ್ರು ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಇವ್ರ ಹೆಂಗಂದ್ರ ಎಷ್ಟು ವರ್ಷ ಲವ್ ಮಾಡ್ತಿ ಮಾಡ, ಆಮೇಲೆ ಇಬ್ರೊಳಗ ಒಬ್ರು ಕೈ ಕೊಟ್ಟ ಸೈಡ್ ಆಗ್ಬಿಡ್ತಾರ. ಯಾಕ ಲವ್ ಒಪ್ಕೊಳ್ಳೋ ಮುಂಚೆ ಮದುವೆ ಮಾಡ್ರೆ ಅಡ್ವಾನ್ಸ್ ಮಾತಾಡ್ರಲ್ಲ? ಇಲ್ಲ, ಅದು ಆಗಂಗಿಲ್ಲ, ಯಾಕಂದ್ರ ಅದನ್ನ ಲವ್ ಅನ್ನಂಗಿಲ್ಲ, ಚಟ ಅಂತಾರ. ಆ ಚಟನ ಲವ್ ಅನ್ನೋ ಪದ ಯೂಸ್ ಮಾಡ್ಕೊಂಡು ಎಷ್ಟೋ ಜನ ತಮ್ಮ ತಿಂಡಿನ ತೀರಿಸ್ಕೋತಾರ. ಎಷ್ಟು ವರ್ಷ ಲವ್ ಮಾಡ್ತೀರಿ? ಎಲ್ಲೂವರೆಗೂ ಲವ್ ಮಾಡ್ತೀರಿ? ಹುಡುಗ ಲೈಫ್ ಒಳಗೆ ಸೆಟ್ಲ್ ಆಗೋವರೆಗೂ. ಹುಡುಗ ಸೆಟ್ಲ್ ಆದ, ಹುಡುಗಿ ನಿಮ್ ಜೊತೆ ಸೆಟ್ಲ್ ಆಗ್ಲಿಲ್ಲ, ಹುಡುಗಿ ಅವಳ ಗಂಡನ ಜೊತೆ. ಜೀವನದಾಗ ಏನಾದ್ರೂ ಸಾಧಿಸ್ಬೇಕ, ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ, ಹುಡುಗ ಅವ್ನ ಲೈಫ್ ಒಳಗೆ ಏನಾದ್ರೂ ಹೆಸರು ಮಾಡಿದ್ರೆ, ರೊಕ್ಕ ಗಳಿಸಿದ್ರೆ, ಸಾಧಿಸಿದ್ರೆ ಮಾತ್ರ ಹುಡುಗಿ ಮನೆಯವರು ನಿನ್ನ ಕೊಟ್ಟು ಮದುವೆ ಮಾಡಬಹುದು, ಆ ಹುಡುಗಿನ ನಿನ್ನನ್ನು ಮದುವೆ ಮಾಡ್ಕೋಬಹುದು. ಅಕಸ್ಮಾತ್ ಹುಡುಗ ತನ್ನ ಲೈಫ್ ಒಳಗೆ ಫೇಲ್ ಆದ, ಹುಡುಗಿ ಸೆಟ್ಲ್ ಆದ್ಲು, ಹೆಸರು ಮಾಡಿದ್ಲು ಅಂದ್ರೆ ತಾನ್ ಲವ್ ಮಾಡಿರುವಂತ ನಿಮ್ಮನ್ನ ಸೈಡ್ ಇಟ್ಟು ತನ್ ರೇಂಜಿಗೆ ಸೂಟ್ ಆಗುವಂತ ಒಬ್ಬ ಹುಡುಗನ ತಾನೇ ಹುಡುಕೊಂತಾಳ. ಖಾಲಿ ಕೈ ಆಗಿದ್ರ ನಾಯಿನೇ ನಿಮ್ಮನ್ ಮೂಸ್ ನೋಡಂಗಿಲ್ಲ. ಅಂತಾದ್ರಾಗ ನೀವು ಲವ್ ಮಾಡಿರುವಂತ ಹುಡುಗಿ ಯಾವ ಲೆಕ್ಕ? ಅಂದ್ರೆ ಲವ್ ಮಾಡದೆ ಮದುವೆ ಹಾಕಲ್ಲ, ನಿನ್ ಪ್ರಕಾರ ಲವ್ ಮಾಡದೆ ಮದುವೆ ಹಾಕೆ. ಹಾಗಾದ್ರೆ ಒಂದ್ ಗಂಡು ಒಂದ್ ಹೆಣ್ಣನ್ನ ಒಂದ್ ಹೆಣ್ಣು ಗಂಡನ್ ಲವ್ ಮಾಡಿದ್ರೆ ಇಮಿಡಿಯೇಟ್ ಅವ್ರ ಅಪ್ಪ ಅಮ್ಮಗೆ ಮದುವೆ ಆಗ್ಬೇಕು. ಯಾಕೆ 6 ತಿಂಗಳು 1 ವರ್ಷ ಇಂಗ್ಲಿಷ್ ಮಾಡ್ಬೇಕು? ಯಾಕೆ ಅದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ. ಅರ್ಥ ಮಾಡ್ಕೊಳಕ್ಕೆ ಅಕಸ್ಮಾ ಅರ್ಥ ಆಗಿಲ್ಲ ಅಂದ್ರೆ ಕೈ ಎತ್ಬಿಡೋದು ಅಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಳೋದಂತೆ. ಅದೇ 5-10 ನಿಮಿಷ ಒಂದ್ ಗಂಡು ಹೆಣ್ಣು ಕುರಿತು ಮದುವೆ ಮಾಡ್ತಾರಲ್ಲ, ಅವಾಗ ಅರ್ಥ ಮಾಡ್ಕೊಳ್ಳೋ ಪ್ರಾಬ್ಲಮ್ ಬರಲ್ವಾ? ಬರಲ್ವಾ ನಿಮ್ಗೆ? ಎಲ್ಲ ಓಡು, ಬರೀ ಓಡು. ಏ ವಾಂಟ್ರನಾಗ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗ್ತೀವಂತ ನೆಕ್ಸ್ಟ್ ವಿಡಿಯೋದಾಗ ಚಲೋ ಟಾಪಿಕ್ ಜೊತೆ. ಅಲ್ಲೂವರೆಗೂ ನಮಸ್ತೆ.